ಹೈ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಮ್ಮು, ಹಾಗೆ ನನ್ನ ಚಾನೆಲ್ ನೇಮ್ ಅಮ್ಮು ಗೇಮರ್ ಅಂತ. ಸೊ ಗೈಸ್, ವಿಡಿಯೋ ಟಾಪಿಕ್ ಏನಪ್ಪ ಅಂದರೆ 5th anniversary ರಿವಾರ್ಡ್ಸ್ ಎಲ್ಲ ಫ್ರೀಯಾಗಿ ಕ್ಲೈಮ್ ಮಾಡ್ಕೊಳ್ಳೋದು ಬಂದಿದೆ. ಸೊ ಅಲ್ಲಿ ಇವೆಂಟ್ ಬಂದಿದೆ, ಅದನ್ನು ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಹೊರಗಡೆ ಇದ್ದೀನಿ, ಹಾಗಾಗಿ ಫುಲ್ ವಿಡಿಯೋ ಮಾಡಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರಲ್ಲ, ಅದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕಂತ ಅಷ್ಟೇ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು 5th anniversary ಅಂತ ಕೊಟ್ಟಿದ್ದಾರಲ್ವ, ಅಲ್ಲಿ ಕ್ಯಾಪ್ಸಲ್ ಟೈಮ್ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ಬೋದು ನಮಗೆ ಬ್ಯಾಟಲ್ ಕ್ಯಾಪ್ಸಲ್, ಹಾಗೆಯೇ ಸ್ಟೈಲ್ ಕ್ಯಾಪ್ಸಲ್, ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ಮ್ಯಾಪ್ ಕ್ಯಾಪ್ಸಲ್, ಹೀರೋಸ್ ಕ್ಯಾಪ್ಸಲ್, ಅದಾದಮೇಲೆ ಮೆಮೊರಿ ಕ್ಯಾಪ್ಸಲ್ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಫಸ್ಟಲ್ಲಿ ನಮಗೆ ನೋಡ್ಬೋದು ಬ್ಯಾಟಲ್ ಕ್ಯಾಪ್ಸಲ್ ಇದೆಲ್ವ, ಅದು ಓಪನ್ ಆಗಿದೆ, ಇನ್ನು ಉಳಿದದ್ದು ಯಾವುದು ಓಪನ್ ಆಗಿಲ್ಲ. ಸೊ ಅಲ್ಲಿ ಬ್ಯಾಟಲ್ ಕ್ಯಾಪ್ಸಲ್ ಅಂತ ಇದೆಯಲ್ವ, ಅದರ ಮೇಲೆ ಕ್ಲಿಕ್ ಮಾಡಿ ಗೋ ಟು ಅಂತ ಹೊಡಿರಿ. ಗೋ ಟು ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಲಾಗಿನ್ ರಿವಾರ್ಡಲ್ಲಿ ನಮಗೊಂದು ಇಮೋಟ್ ಫ್ರೀಯಾಗಿನೇ ಸಿಗುತ್ತೆ, ನೀವು ಇದನ್ನು ಫ್ರೀಯಾಗಿನೇ ಕ್ಲೈಮ್ ಮಾಡ್ಕೊಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ಆಸ್ಟ್ರೋ ಮ್ಯಾಪ್ ಅಂತ ಕೊಟ್ಟಿದ್ದಾರೆ, ಇದೇನಪ್ಪ ಅಂದರೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರ ನೇಮ್ ಶೋ ಆಗುತ್ತೆ. ಸೊ ಅಲ್ಲಿ ರೆಡ್ ಕಲರ್ ಡಾಟ್ ಬರುತ್ತೆ, ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ ಕೂಡಲೇ ನೋಡ್ಬೋದು ಅವರು ಜಾಯಿನ್ ಆಗ್ತಾರೆ, ಓಕೆನಾ? ಸೊ ಜಾಯಿನ್ ಆಗಿದ ಕೂಡಲೇ ಅವರೇನಾದರೂ ಟಾಸ್ಕ್ ಕ್ಲಿಯರ್ ಮಾಡಿದರೆ ಅವ್ರ ನೇಮ್ ಇದೆಯಲ್ವ ಅಲ್ಲಿ ಡಾಟ್ ಬರುತ್ತೆ, ರೆಡ್ ಕಲರ್ ಡಾಟ್ ಬರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ನಮಗಲ್ಲಿ ಟೋಕನ್ ಸಿಗುತ್ತೆ, ಓಕೆನಾ? ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವ ಆ ಟೋಕನ್ ಸಿಗುತ್ತೆ. ಸೊ ಆ ಟೋಕನ್ನಿಂದ ನಾವು ಫ್ರೀಯಾಗಿನೇ ರಿವಾರ್ಡ್ಸ್ ಏನಿದೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಅಲ್ಲಿ ಮ್ಯಾಪ್ ಕ್ಯಾಪ್ಸಲ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೋಡ್ಬೋದು ಇಲ್ಲಿ ಕ್ಲಾಸಿಕ್ ಸ್ಟೋರ್ ಮತ್ತು ಪ್ರೀಮಿಯಂ ಸ್ಟೋರ್ ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಕ್ಲಾಸಿಕ್ ಸ್ಟೋರಲ್ಲಿ ನೋಡ್ಬೋದು ಕಾರ್ ಸ್ಕಿನ್ ಸಿಗುತ್ತೆ, ಹಾಗೆಯೇ ಬ್ಯಾಡ್ ಸ್ಕಿನ್, ಹಾಗೆಯೇ ಅಲ್ಲಿ ನೋಡ್ಬೋದು ಡೈಮಂಡ್ ಆಲ್ ಓಚರ್ ಇದೆಲ್ಲ ಕೊಟ್ಟಿದ್ದಾರೆ. ಅದಾದಮೇಲೆ ಪ್ರೀಮಿಯಂ ಸ್ಟೋರಲ್ಲಿ ನೋಡ್ಬೋದು ಫಿಮೇಲ್ ಬಂಡಲ್ ಬೈಕ್ ಸ್ಕಿನ್, ಹಾಗೆಯೇ ಅಲ್ಲಿ ಓಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಪ್ ಕ್ಯಾಪ್ಸಲ್ ಅಂತ ಇದೆಯಲ್ವ, ಅದು ಕಂಪ್ಲೀಟ್ ಮಾಡಿದ್ಮೇಲೆ ಬೇರೆ ಕ್ಯಾಪ್ಸಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಯಾಪ್ಸಲ್ ರಿವಾರ್ಡ್ಸ್ ಅಂತ ಕೊಟ್ಟಿದ್ದಾರಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ನಮಗೆ ಏನು ರಿವಾರ್ಡ್ಸ್ ಫ್ರೀ ಸಿಗತ್ತಂತ ಇಲ್ಲಿ ಕಾಣಿಸುತ್ತೆ. ಸೊ ಅದಾದಮೇಲೆ ಕೆಳಗಡೆ ನೋಡ್ಬೋದು ಗೋ ಟು ಅಂತ ಕೊಡಿ, ಗೋ ಟು ಅಂತ ಕೊಟ್ಟಿದ ಕೂಡಲೇ ನೋಡ್ಬೋದು ಇಲ್ಲಿ ನಮಗೆ ಟಾಸ್ಕ್ ಬರುತ್ತೆ, ಇಲ್ಲಿ ಕ್ಯಾಪ್ಸಲ್ ಅಂತ ಇದೆಯಲ್ವ ಅದನ್ನು ಕ್ಲಿಯರ್ ಮಾಡಿದ್ಮೇಲೆ ನಮಗೆ ಬೇರೆ ಟಾಸ್ಕ್ ಓಪನ್ ಆಗುತ್ತೆ. ಸೊ ಇಲ್ಲಿ 7 days ತನಕ ನಾವಿಲ್ಲಿ ಟಾಸ್ಕ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಇಲ್ಲಿ ಫಸ್ಟಲ್ಲಿ ನೋಡ್ಬೋದು ಮಿಷನ್ಸ್ M1887 ಅಂತ ಕೊಟ್ಟಿದ್ದಾರಲ್ವ, ಸೊ ಅಲ್ಲಿ ನೋಡ್ಬೋದು ಡೈಲಿ ಲಾಗಿನ್ ಮಾಡಿದರೆ ಒಂದು ಟೋಕನ್ ಸಿಗುತ್ತೆ, ಅದಾದಮೇಲೆ ಪಿಕಪ್ ಡಿಫ್ರೆಂಟ್ ವೆಪನ್ಸ್ ಇನ್ 1 game ಅಂತ ಕೊಟ್ಟಿದ್ದಾರೆ. ಸೊ ಇದೇನಪ್ಪ ಅಂದರೆ ನಾವು 1 game ಗನ್ ಚೇಂಜ್ ಮಾಡಬೇಕಾಗತ್ತೆ. ಇವಾಗ ಸ್ಕಾರ್ ತಗೊಂಡಿದ್ಮೇಲೆ AK ತಗೊಳ್ಳಿ, ಅದಾದಮೇಲೆ ಬೇರೆ ಯಾವುದಾದ್ರೂ ಗನ್ ತಗೊಳ್ಳಿ, ಟೋಟಲ್ ಆಗಿ ನಾವಿಲ್ಲಿ 1 game 3 guns ಚೇಂಜ್ ಮಾಡಿದರೆ ಈ ಟಾಸ್ಕ್ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ನೋಡ್ಬೋದು ಗೇಮ್ ಪ್ಲೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ 3 game ಪ್ಲೇ ಮಾಡಿದರೆ ಅಲ್ಲಿ ಲಾಸ್ಟ್ ಇರೋ ಟಾಸ್ಕ್ ಕ್ಲಿಯರ್ ಆಗುತ್ತೆ, ಅದಾದಮೇಲೆ ನಮಗೆ ರಿವಾರ್ಡ್ ಸಿಗುತ್ತೆ. ಸೊ ಈ ರಿವಾರ್ಡ್ಸ್ ನೀವು ಕ್ಲೈಮ್ ಮಾಡಬೇಕಂದ್ರೆ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ಕ್ಲಿಯರ್ ಮಾಡಿದ್ಮೇಲೆ ಅಲ್ಲಿ ಬಾಕ್ಸ್ ಇರುತ್ತಲ್ವ ಅದನ್ನು ಓಪನ್ ಮಾಡಿದ ಕೂಡಲೇ ಅಲ್ಲಿ ನೋಡ್ಬೋದು ಬೇರೆ ಬೇರೆ ರಿವಾರ್ಡ್ಸ್ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ. ಇದೇ ಥರ ನಾವು ಅಲ್ಲಿ 7 days ತನಕ ಗೇಮ್ ಪ್ಲೇ ಮಾಡಬೇಕಾಗುತ್ತೆ. ಟಾಸ್ಕ್ ಕ್ಲಿಯರ್ ಮಾಡಿದರೆ ಅಲ್ಲಿರೋ ರಿವಾರ್ಡ್ಸ್ ಎಲ್ಲ ನಮಗೆ ಫ್ರೀಯಾಗಿಯೇ ಸಿಗುತ್ತೆ. ಅದಾದಮೇಲೆ ಲಾಸ್ಟ್ ಮೇಲೆ ನೋಡ್ಬೋದು ಒಂದು ಗನ್ ಸ್ಕಿನ್ ಪರ್ಮನೆಂಟಾಗಿ ಸಿಗುತ್ತೆ, M4E1. ಸೊ ಅದನ್ನು ನೀವು ಕ್ಲೈಮ್ ಮಾಡ್ಕೊಳ್ಬೇಕಂದ್ರೆ ಅಲ್ಲಿ 7 days ತನಕ ಟಾಸ್ಕ್ ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಈವೆಂಟ್ ಏನು ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅರ್ಥ ಆಗಿಲ್ಲಪ್ಪ ಅಂದರೆ ನಾನು ನಾಳೆ ನಿಮಗೆ ಫುಲ್ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ಇವಾಗ ನಾನು ಫ್ರೆಂಡ್ ಮನೇಲಿ ಇದ್ದೀನಿ, ಸೊ ಹಾಗಾಗಿ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ಆದರೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ಅರ್ಥ ಆಗಿಲ್ಲಪ್ಪ ಅಂದರೆ ನಾಳೆ ನಿಮಗೆ ಫುಲ್ ಡೀಟೇಲ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇದಿಷ್ಟು ವಿಡಿಯೋ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸೊ ಹಾಗೆಯೇ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್.